ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಐತಿಹಾಸಿಕವಾದಂತ ಒಂದು ಘಟನೆಯನ್ನ ಇವತ್ತಿನ ದಿನ ಈ ಒಂದು ನಗರದಲ್ಲಿ ಮಾಡಿದ್ದೀರಿ ಸನ್ಮಾನ್ಯ ದೇವೇಗೌಡರು 92 ವರ್ಷಗಳು ಆರೋಗ್ಯದ ಸಮಸ್ಯೆ ಇದ್ದರು ಸ್ವರೂಪ ಅವರಿಗೆ ಆಶೀರ್ವಾದವನ್ನು ಮಾಡಿ ಯಾವ ಸನ್ಮಾನ್ಯ ದೇವೇಗೌಡರನ್ನ ಒಂದು ಪಂಚಾಯಿತಿಯಿಂದ ದೇವಿಯ ಕೆಂಪುಕೋಟೆಯವರೆಗೆ ಇವತ್ತು ತೆಗೆದುಕೊಂಡು ಹೋಗಿರ್ತಕ್ಕಂಥ ಹಾಸನ ಜಿಲ್ಲೆಯ ಜನತೆ ಇವತ್ತು ನಿಮ್ಮನ್ನ ಕೊಡಬೇಕು ಅಂತ ಹೇಳಿ ಆರೋಗ್ಯದ ಸಮಸ್ಯೆ ಇದ್ದರು ದೇವೇಗೌಡರು ಇವತ್ತು ಬಂದು ಸ್ವರೂಪಿಗೆ ಆಶೀರ್ವಾದ ಮಾಡಿ ನೋಡಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸ್ವರೂಪ್ ಅವರನ್ನ ಇವತ್ತು ಚುನಾವಣೆಯಲ್ಲಿ ಈಗಾಗಲೇ ನಾವು ಗೆಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ಸಂದೇಶವನ್ನು ನೀಡಿದ್ದೀವಿ ಇವತ್ತು ಒಂದು ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ನಾನು ಒಂದು ಎರಡು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಇವತ್ತು ಒಂದು ಕಳೆದ ಎರಡು ತಿಂಗಳಿನಿಂದ ಒಂದು ರೀತಿಯ ಗೊಂದಲ ಆಗುತ್ತಾಗದಂಥದ್ದು ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಒಂದು ಈ ಒಂದು ಆಸನದ ಒಂದು ಅಭ್ಯರ್ಥಿಯ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಕಥೆಗಳು ಏನು ಪ್ರಾರಂಭ ಆದವು ಆದರೆ ಒಂದು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತಿಮವಾಗಿ ಭವಾನಿ ಅವರಿಗೆ ಹಲವಾರು ಪಕ್ಷದ ಮಹಿಳಾ ಕಾರ್ಯಕರ್ತರು ನೀವು ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಅವರ ಮೇಲೆ ಹಲವಾರು ಒತ್ತಡಗಳನ್ನು ಹಾಕಿದರು ಆದರೆ ಇಲ್ಲಿಯ ಒಂದು ಸನ್ನಿವೇಶಗಳು ದೇವೇಗೌಡರ ಭಾವನೆಗಳು ಮತ್ತು ಜನತೆಯ ಭಾವನೆಗಳಿಗೆ ಅವರೇ ನನಗೆ ತೀರ್ಮಾನ ಮಾಡಿ ಕುಮಾರಣ್ಣ ಇವತ್ತು ಇಲ್ಲ ನೀವು ತೀರ್ಮಾನ ಮಾಡಿ ಸ್ವರೂಪ ಅವರನ್ನ ಇವತ್ತು ಅಭ್ಯರ್ಥಿ ಮಾಡ್ತಕ್ಕಂಥದ್ದಕ್ಕೆ ಇದನ್ನ ಹೇಳಿ ಅವರ ಹೃದಯ ವೈಶಾಲ್ಯತೆಯನ್ನ ಇವತ್ತು ತೋರಿಸಿದ್ದಾರೆ ಇವತ್ತು ಅನವಾದಿತ್ಯ ಅವರ ಮೇಲೆ ಒತ್ತಡಗಳಿದ್ದು ಆ ಒತ್ತಡಗಳನ್ನೆಲ್ಲ ಬದಿಗಿಟ್ಟು ಅವರ ವೈಯಕ್ತಿಕವಾದಂತ ಆಸೆ ಆಕಾಂಕ್ಷೆಗಳಿಗಿಂತ ಪಕ್ಷದ ಕಾರ್ಯಕರ್ತರು ಪಕ್ಷ ನನಗೆ ಮುಖ್ಯ ದೇವೇಗೌಡರ ಆರೋಗ್ಯ ಮುಖ್ಯ ಅಂತ ಹೇಳಿ ಅವರು ಇವತ್ತೇನು ಅವರೇ ಸ್ವರೂಪ ಅವರ ಹೆಸರಿನ ಘೋಷಣೆ ಏನ್ ಮಾಡಿದ್ದಾರೆ ಅವರ ಬಗ್ಗೆ ರೇವಣ್ಣ ಅವರ ಬಗ್ಗೆ ಲಘುವಾಗಿ ಮಾತನಾಡಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಹಣದ ಮಗ ಇವತ್ತು ಆ ಅಭ್ಯರ್ಥಿಯಿಂದ ಕಳೆದ ಮೂರುವರೆ ನಾಲ್ಕು ವರ್ಷದಲ್ಲಿ ಹಲವಾರು ಕುಟುಂಬಗಳು ನೊಂದಿದ್ದಾವೆ ಇವತ್ತು ಶಾಸಕನಾಗಿ ಜಯಿಸುವ ಇವತ್ತು ಅವರು ಮಾಡಿರ್ತಕ್ಕಂಥ ಅಕ್ರಮ ಹಣ ಇವತ್ತು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕೇವಲ ಮೂರುವರೆ ವರ್ಷದಲ್ಲಿ ಆ ವ್ಯಕ್ತಿ ಬಂದಂತ ಹಿನ್ನೆಲೆ ಏನು ಆ ವ್ಯಕ್ತಿ ಬಂದಂತ ಹಿನ್ನೆಲೆ ಏನು ಇವತ್ತು ಆ ವ್ಯಕ್ತಿಯ ಅಕ್ರಮ ಹಣ ಸಂಪಾದನೆ ಇದೆ ಇವತ್ತು ನಾನು ನೋಡಿದೆ ಹಲವಾರು ಪತ್ರಿಕೆಗಳಲ್ಲಿ ಗಮನಿಸಿದೆ ಅದೇಂತಹ ಒಂದು ಬೆಳ್ಳಿಯ ಫೋಟೋ ಅಂತ ಹೇಳಿ ಡೂಪ್ಲಿಕೇಟ್ ಬೆಳ್ಳಿ ಮುದ್ರ ಅಂತ ಹೇಳಿ ಮನೆ ಮನೆಗೆ ಕೊಟ್ಟು ಟೋಪಿ ಹಾಕಿರ್ತಕ್ಕಂಥ ಈ ಅಭ್ಯರ್ಥಿ ನಮ್ಮ ಹಾಸನ ತಾಲೂಕಿನ ನಗರದ ತಂದೆ ತಾಯಿಗಳಿಗೆ ಮನವಿ ಮಾಡ್ತೇನೆ ಸನ್ಮಾನ್ಯ ರೇವಣ್ಣ ಅವರ ಕೊಡುಗೆಯನ್ನ ಹಾಸನ ಜಿಲ್ಲೆಯ ಜನತೆ ಮರಿಬೇಡಿ ಹಾಸನ ಜಿಲ್ಲೆಯ ಜನತೆ ಮರಿಬೇಡಿ ರೇವಣ್ಣ ಅವರು ಮಾತಿನಲ್ಲಿ ಸ್ವಲ್ಪ ಹೊರಟಿದ್ರು ಈ ಜಿಲ್ಲೆಗೆ ಅವರದೇ ಆದಂತ ಕೊಡುಗೆಯನ್ನ ರೇವಣ್ಣ ಅವರು ನೀಡಿದ್ದಾರೆ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದೊಂದು ಕ್ಷಣವನ್ನು ವ್ಯರ್ಥ ಮಾಡಿದೆ ಸಂಪೂರ್ಣ ಹಾಸನದ ಅಭಿವೃದ್ಧಿಗೆ ರೇವಣ್ಣ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ನಾನು ನೋಡಿದ್ದೇನೆ ಇವತ್ತು ರಾಜಕಾರಣದಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಬೇಕಾದರೆ ಭಿನ್ನಾಭಿಪ್ರಾಯಗಳು ಬರೋದು ಸಹಜ ಆದರೆ ಒಂದು ಹೇಳ್ತೀನಿ ಯಾವ ಒಂದು ಹಾಸನದ ಮಣ್ಣಿನಲ್ಲಿ ನಾವು ಜನಿಸಿದ್ದೇವೆ ಇವತ್ತು ಹಾಸನದ ಮಣ್ಣಿನಲ್ಲಿ ಜನಿಸಿ ದೇವಿಯ ಕೆಂಪುಕೋಟೆ ಮಟ್ಟಕ್ಕೆ ಈ ಹಾಸನ ಜಿಲ್ಲೆಯ ಜನತೆ ದೇವೇಗೌಡರ ಕುಟುಂಬವನ್ನು ಬೆಳೆಸಿದ್ದೀರಿ ನಾವು ಯಾವುದೇ ರೀತಿಯ ತಪ್ಪುಗಳಿಗೆ ಅವಕಾಶ ಕೊಡೋದಿಲ್ಲ ಇವತ್ತು ನಮ್ಮ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ
ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಂದ ಅಂತಿಮವಾಗಿ ಒಂದು ಒಟ್ಟು ನಿರ್ಧಾರಗಳನ್ನು ಮಾಡತಕ್ಕಂತದ್ದು ಏನಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ದಿವಂಗತ ಪ್ರಕಾಶ್ ಅವರನ್ನ ಸ್ಮರಿಸಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ ಪ್ರಕಾಶ್ ಅವರು ಬದುಕಿರೋವರೆಗೆ ಅತ್ಯಂತ ಸರಳ ಸದ್ಗುಣಿಕೆಯ ರಾಜಕಾರಣಿ ಇದ್ರು ಅವರಲ್ಲಿ ಇದ್ದಂತ ಮೃದುತ್ವ ರೇವಣ್ಣ ಅವರು ಏನೇ ಹೇಳಿ ಹಾಸನದ ಅಭಿವೃದ್ಧಿಗೆ ತಕ್ಷಣ ಸ್ಪಂದಿಸಿ ರೇವಣ್ಣ ಅವರಿಗೆ ಸಹಕಾರ ಕೊಟ್ಟು ಅವರು ಯಾವ ರೀತಿ ಬದುಕಿರೋವರೆಗೂ ನಡೆದಿದ್ದಾರೆ ನಾನು ಪ್ರಕಾಶ್ ಅವರನ್ನ ನೋಡಿದ್ದೇನೆ ಕಳೆದ ಚುನಾವಣೆಯಲ್ಲಿ ಪ್ರಕಾಶ್ ಅವರನ್ನ ಹಾಸನ ತಾಲೂಕಿನ ಜನತೆ ಸೋಲಿಸಲಿಲ್ಲ ಕಳೆದ ಚುನಾವಣೆಯಲ್ಲಿ ಪ್ರಕಾಶ್ ಅವರ ಸೋಲಿಗೆ ಕಾರಣ ಬೆಂಗಳೂರು ಮಟ್ಟದಲ್ಲಿದ್ದಂತ ರಾಜ್ಯದ ಕೆಲವು ಕಾಂಗ್ರೆಸ್ ನಾಯಕರುಗಳು ರಾಹುಲ್ ಗಾಂಧಿ ಅವರನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತಕ್ಕಂತ ಅಪಪ್ರಚಾರವನ್ನ ಮಾಡಿ ನಮ್ಮ ಮುಸಲ್ಮಾನ್ ಬಂಧುಗಳ ನಡುವೆ ನಮ್ಮ ಒಂದು ವೈಯಕ್ತಿಕವಾದಂತ ಸಂಬಂಧಗಳೇನಿತ್ತು ಆ ಸಂಬಂಧದಲ್ಲಿ ಅನುಮಾನವನ್ನ ಮೂಡಿಸಿ ಆ ಚುನಾವಣೆಯಲ್ಲಿ ನಮಗೆ ಪೆಟ್ಟು ಬಿದ್ದಂಥದ್ದು ಇಲ್ಲೇ ಹೋಗಿದ್ರೆ ಪ್ರಕಾಶ್ ಸೋಲಕ್ಕೆ ಕಾರಣ ಇರಲಿಲ್ಲ ಇವತ್ತು ಒಂದು ನಿಮ್ಮೆಲ್ಲರ ಮುಂದೆ ಮನವಿ ಮಾಡ್ತಾ ಇದ್ದೇನೆ ಹಾಸನದಲ್ಲಿ ನಾನು ಈ ಮಣ್ಣಿನಲ್ಲಿ ಜನ್ಮ ತಾಳಿ ರಾಮನಗರದಲ್ಲಿ ರಾಜಕೀಯ ಪ್ರಾರಂಭ ಮಾಡಿ ಏಕಾಂಗಿಯಾಗಿ ಇಡೀ ರಾಜ್ಯವನ್ನ ಕಳೆದ 5 ತಿಂಗಳಿನಿಂದ ದಿನಕ್ಕೆ 18 ಗಂಟೆಗಳ ಕಾಲ ನಾನು ಶ್ರಮ ಏನಾಕಿದ್ದೇನೆ ಆ ಶ್ರಮ ಇವತ್ತು ಯಾವ ಸನ್ಮಾನ್ಯ ದೇವೇಗೌಡರು 94ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ತಾವೆಲ್ಲ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಿ ಇವತ್ತು 2023 94ನೇ ಇಸ್ವಿ ನಂತರ ಕರ್ನಾಟಕದಲ್ಲಿ ಜನತಾದಳ ಸಂಪೂರ್ಣ ಬಹುಮತದೊಂದಿಗೆ ಈ ರಾಜ್ಯದಲ್ಲಿ ಸರ್ಕಾರವನ್ನ ಅಧಿಕಾರಕ್ಕೆ ತರ್ತಕ್ಕಂಥ ಸವಾಲನ್ನ ಇವತ್ತು ಸ್ವೀಕಾರ ಮಾಡಿ ನೋಡುತ್ತಿದ್ದೇನೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಪಕ್ಷಕ್ಕೆ ಹಲವಾರು ನಾಯಕರು ಸೇರ್ಪಡೆ ಆಗ್ತಾ ಇದ್ದಾರೆ ಯಾವ ಜೆಡಿಎಸ್ ಪಕ್ಷದ ಬಗ್ಗೆ ಕೇವಲ 20-30 ಸ್ಥಾನ ಅಂತ ಏನು ಹೇಳ್ತಾ ಇದ್ರು ಇವತ್ತು ನಿಮ್ಮೆಲ್ಲರ ಗಮನಕ್ಕೆ ತರ್ತಾರೆ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಲ್ಲೇ ಇವತ್ತು ಕನಿಷ್ಠ 35-40 ಅಭ್ಯರ್ಥಿಗಳು ಜನತಾದಳದಿಂದ ಗೆಲ್ತಾ ಇದ್ದಾರೆ ಅದಕ್ಕೆ ಕಾರಣ ಈ ಮಣ್ಣಿನ ಮಗನಾಗಿ ಹುಟ್ಟಿ ಹಾಸನಾಂಬೆಯ ಆಶೀರ್ವಾದದಲ್ಲಿ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಯಾವೊಂದು ರೈತರ ಸಾಲವನ್ನ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಇದ್ದಂತ 14 ತಿಂಗಳಲ್ಲಿ ನನಗೆ ಕಾಂಗ್ರೆಸ್ನವರು ಸಹಕಾರವನ್ನ ಕೊಡದೇ ಇದ್ರು 26 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾವನ್ನ ಮಾಡಿಕೊಟ್ಟಂತ ಆ ಒಂದು ದಿನಗಳನ್ನ ಇವತ್ತು ಇಡೀ ರಾಜ್ಯದ ನನ್ನ ರೈತ ಬಂಧುಗಳು ಇಲ್ಲಪ್ಪ ಇವತ್ತು ರೈತರು ಉಳಿದ್ರೆ ಜನತಾದಳದಿಂದ ಅದು ದೇವೇಗೌಡರ ಕುಟುಂಬದಿಂದ ಅಂತಕ್ಕಂಥ ಜನತೆಯ ಭಾವನೆಗಳನ್ನು ನಾನು ಏನು ನೋಡ್ತಾ ಇದ್ದೇನೆ ಇವತ್ತು ಇಡೀ ರಾಜ್ಯದಲ್ಲಿ ರೈತರ ಉಳಿವಿಗೆ ಜನತಾದಳ ಇವತ್ತು ಅನಿವಾರ್ಯ ಅಂತಕ್ಕಂಥ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ಇದೆ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಮಹಾಜನತೆಗೆ ವಿಶೇಷವಾಗಿ ಈ ವೇದಿಕೆ ಮುಖಾಂತರ ಮನವಿಯನ್ನ ಮಾಡ್ತೇನೆ 7ಕ್ಕೆ 7 ಸ್ಥಾನಗಳನ್ನ ಇವತ್ತು ಈ ರಾಜ್ಯದಲ್ಲಿ ಜನತಾದಳದ ಸರ್ಕಾರವನ್ನ ತರಲಿಕ್ಕೆ ಹೊರಟಿದ್ದೇನೆ 7ಕ್ಕೆ 7 ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಅರಸೀಕೆರೆ ಇರಲಿ ಇವತ್ತು ಹಾಸನ ಇರಲಿ ಹೊಳೆ ನರಸೀಪುರದಲ್ಲಿ ಏನು ಸಮಸ್ಯೆ ಇಲ್ಲ ರೇವಣ್ಣ ಅವರ ಬಗ್ಗೆ ಮನೆ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅರ್ಕಲಗೂರಿನಲ್ಲಿ ನಮ್ಮ ಮಂಡಣ್ಣ ಸಕಲೇಶ್ಪುರದಲ್ಲಿ ಕುಮಾರಸ್ವಾಮಿ ಅವರು ಬೇಲೂರಿನಲ್ಲಿ ನಮ್ಮ ಲಿಂಗೇಶ್ ಅವರು ಇವರು ಎಲ್ಲರ ಚಂದ್ರಾಯಪಟ್ಟಣದಲ್ಲಿ ನಮ್ಮ ಪುಟ್ಟಪ್ಪ ಬಾಲಣ್ಣ ಅವರು ಇವರೆಲ್ಲರ ಒಂದು ಚುನಾವಣೆಯಲ್ಲಿ ಗೆಲುವಿಗೆ ಹಾಸನ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿ ರೇವಣ್ಣ ಅವರು ಪುನಃ ಈ ನಾಡಿನಲ್ಲಿ ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ನಾಡಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರವನ್ನ ಈ ಸಂದರ್ಭದಲ್ಲಿ ನೀಡಿ ಹಲವಾರು ಯೋಜನೆಗಳನ್ನ ಬಿಜೆಪಿಯ ಸರ್ಕಾರ ಬಂದ ನಂತರ ಇವತ್ತು ಹಾಸನದ ಅಭಿವೃದ್ಧಿಗೆ ಏನೋ ಒಂದು ಕೆಲವು ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದಾರೆ
ಅದೆಲ್ಲದಕ್ಕೆ ಪುನರ್ಜೀವ ಕೊಡತಕ್ಕಂತದಕ್ಕೆ ಇವತ್ತು ಸ್ವರೂಪವನ್ನ ಯಾವ ದೇವೇಗೌಡರ ಕುಟುಂಬದ ಮೇಲೆ ಸನ್ಮಾನ್ಯ ರೇವಣ್ಣನ ಮೇಲೆ ಅತ್ಯಂತ ಲಘುವಾಗಿ ಮಾತಾಡಿರತಕ್ಕಂತ ಆ ವ್ಯಕ್ತಿಯ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆ ವ್ಯಕ್ತಿಯ ಬಗ್ಗೆ ಹೆಸರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆ ವ್ಯಕ್ತಿಗೆ ನಾನು ಯಾತಿಕೆ ಹೆಸರು ಹೇಳಿ ನನ್ನ ಬಾಯಿ ಒಲಸಾಗಬೇಕು ಆ ವ್ಯಕ್ತಿಯ ಹೆಸರು ಇವತ್ತು ನನಗೆ ಹಾಸನದ ವಿಧಾನಸಭಾ ಕ್ಷೇತ್ರದ ನನ್ನ ತಂದೆ ತಾಯಂದರಿಗೆ ನಾನೇನಾದರೂ ಈ ನಾಡಿನಲ್ಲಿ ಈ ಮಣ್ಣಿನ ಒಂದು ಜನ್ಮ ತಾಳಿ ಈ ಮಣ್ಣಿನಲ್ಲಿ ಈ ಜಿಲ್ಲೆಯ ಋಣವನ್ನು ತೀರಿಸಲಿಕ್ಕೆ ನಮ್ಮ ಕುಟುಂಬ ಕೆಲಸ ಮಾಡಿದ್ದೇವೆ ಅಂತಕಂತದ್ದು ನಿಮ್ಮ ಹೃದಯದಲ್ಲಿ ಇದ್ದರೆ ಇವತ್ತು ಯಾವ ವ್ಯಕ್ತಿ ರೇವಣ್ಣನ ಬಗ್ಗೆ ಅತ್ಯಂತ ಲಘುವಾಗಿ ಮಾತಾಡುತ್ತಾನೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಸ್ವರೂಪಿಗೆ ಅದೇ 20000 ಬಹುಮತವನ್ನು 50000 ಬಹುಮತವನ್ನು ಕೊಡುವ ಮುಖಾಂತರ ಆ ವ್ಯಕ್ತಿಗೆ ಹಣದಿಂದ ನಾವು ಯಾರನ್ನು ಕೊಳ್ಳಿಕ್ಕೆ ಆಗಲ್ಲ ಹಣದಿಂದ ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರೀತಿ ವಿಶ್ವಾಸಕ್ಕೆ ಹಣವನ್ನು ಇವತ್ತು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ರೂಪಿಸತಕ್ಕಂಥದ್ದು ನಿರೂಪಿಸತಕ್ಕಂಥದ್ದು ನನ್ನ ಹಾಸನ ತಾಲೂಕಿನ ನನ್ನ ತಂದೆ ತಾಯಿಗಳು ನಗರ ಪ್ರದೇಶ ಇರಲಿ ಗ್ರಾಮೀಣ ಪ್ರದೇಶ ಇರಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರೆ ಇವತ್ತು ಹಾಸನ ನಗರದಲ್ಲಿ ಯಾರಿಗೆ ಮನೆಗಳಿಲ್ಲ ನಿವೇಶನ ಇಲ್ಲ 5 ಲಕ್ಷ ರೂಪಾಯಿಗಳ ವೆಚ್ಚದ ಮನೆಗಳನ್ನು ಮುಂದಿನ 5 ವರ್ಷದಲ್ಲಿ ಹಾಸನ ನಗರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳಿಗೆ ತಂದುಕೊಡೋದು ಅಷ್ಟೇ ಅಲ್ಲ ಇವತ್ತು ಶುದ್ಧವಾದಂಥ ಪ್ರತಿ ಬಡಾವಣೆಗೆ ಹೇಮಾವತಿ ನೀರನ್ನು ಇವತ್ತು ತಂದುಕೊಡ್ತಕ್ಕಂಥ ವಿಷಯ ಇರಬಹುದು ಮಕ್ಕಳಿಗೆ ಉದ್ಯೋಗವನ್ನು ತಂದುಕೊಡ್ತಕ್ಕಂಥ ಕಾರ್ಯಕ್ರಮ ಇರಬಹುದು ಅದೇ ರೀತಿಯಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ಸಾಲ ಮನ್ನಾ ಇರಬಹುದು ಹಿರಿಯ ನಾಗರಿಕರಿಗೆ 65 ವರ್ಷ ಮೇಲ್ಪಟ್ಟಂಥವರಿಗೆ 5000 ರೂಪಾಯಿಗಳ ಗೌರವಧನವನ್ನು ಕೊಡ್ತಕ್ಕಂಥದ್ದು ಇರಬಹುದು ಆಟೋ ಚಾಲಕರು ಯಾರಿದ್ದಾರೆ ಅವರಿಗೆ 2000 ರೂಪಾಯಿಗಳು ಪ್ರತಿ ತಿಂಗಳು ಗೌರವಧನವನ್ನು ಆಟೋ ಚಾಲಕರಿಗೆ ಕೊಡ್ತಕ್ಕಂಥದ್ದು ಅದಷ್ಟೇ ಅಲ್ಲ ಇವತ್ತು ಯಾರು ಭೂಮಿ ಹಿಂದೆ ಕೃಷಿ ಭೂಮಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಕೂಲಿ ಕಾರ್ಮಿಕರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದ್ದೇನೆ ಇವತ್ತು ನಮ್ಮ ರೈತ ಬಂಧುಗಳಿಗೆ ನೀವು ಆಲೂಗಡ್ಡೆ ಬೆಳೆಯದಿರಲಿ ಶುಂಠಿ ಬೆಳೆಯದಿರಲಿ ಜೋಳ ಬೆಳೆಯದಿರಲಿ ರಾಗಿ ಬೆಳೆ ಬೆಳೆಯುವವರಿರಲಿ ಪ್ರತಿ ಎಕರೆಗೆ 10000 ರೂಪಾಯಿಗಳನ್ನು ನೀವು ಸಾಲ ಮಾಡಬೇಕಾಗಿಲ್ಲ ಪ್ರತಿ ಎಕರೆಗೆ 10000 ರೂಪಾಯಿನ ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಎಕರೆಗೆ 10000 2 ಎಕರೆಗೆ 20000 3 ಎಕರೆಗೆ 30000 10 ಎಕರೆಗೆ 1 ಲಕ್ಷ ರೂಪಾಯಿಗಳನ್ನು ನನ್ನ ರೈತರು ಸಾಲಗಾರರಾಗದೆ ಇವತ್ತು ಕೃಷಿಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಆರ್ಥಿಕ ನೆರವನ್ನು ಸರ್ಕಾರವೇ ನಿಮಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನಗರ ಪ್ರದೇಶದಲ್ಲಿ ಯಾರು ನಮ್ಮ ಬೀದಿ ಬದಿಯ ವ್ಯಾಪಾರಿಗಳಿದ್ದೀರಿ ಹೂ ಕಟ್ಟಿ ಮಾರಾಟ ಮಾಡ್ತಕ್ಕಂಥ ನನ್ನ ತಾಯಿಗಳು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥ ನನ್ನ ಮುಸಲ್ಮಾನ್ ಬಂಧುಗಳು ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥ ಮುಸಲ್ಮಾನ್ ಬಂಧುಗಳಿರಲಿ ನಿಮ್ಮೆಲ್ಲರಿಗೆ ಬಡವರ ಬಂಧು ಕಾರ್ಯಕ್ರಮದ ಅಡಿಯಲ್ಲಿ ಯಾವುದೇ ರೀತಿಯ ಬಡ್ಡಿಗೆ ನೀವು ಹಣವನ್ನು ಪಡೆದು ನಿಮ್ಮ ವೃತ್ತಿಯನ್ನು ಮಾಡಬೇಕಾಗಿಲ್ಲ ನೇರವಾಗಿ ಸರ್ಕಾರವೇ ನಿಮಗೆ ಆರ್ಥಿಕ ನೆರವನ್ನು ತಂದುಕೊಡ್ತಕ್ಕಂಥ ಕಾರ್ಯಕ್ರಮಗಳು ಅದಷ್ಟೇ ಅಲ್ಲ ಈಗಿನ ಬಿಜೆಪಿಯ ಸರ್ಕಾರದಲ್ಲಿ ಹಲವಾರು ತಪ್ಪು ನಿರ್ಧಾರಗಳನ್ನು ಏನು ಮಾಡಿದ್ದಾರೆ ಆ ತಪ್ಪು ನಿರ್ಧಾರಗಳನ್ನು ಸಂಪೂರ್ಣವಾಗಿ ರದ್ದು ಮಾಡತಕ್ಕಂಥದ್ದು ನಮ್ಮ ಕಾರ್ಯಕ್ರಮ ನನ್ನ ಮುಸಲ್ಮಾನ್ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಷ್ಟೇ ಅಲ್ಲ ಮುಸಲ್ಮಾನ್ ಬಂಧುಗಳಿಗೆ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಮುಸಲ್ಮಾನ್ ಬಂಧುಗಳಿಗೆ 4% ರಿಸರ್ವೇಷನ್ ಕೊಟ್ಟಿಲ್ಲ ಅದನ್ನ ಇವತ್ತು ಬಿಜೆಪಿ ಸರ್ಕಾರ ತೆಗೆದಿದ್ದಾರೆ ಮತ್ತೆ ಪುನಃ ಮುಸಲ್ಮಾನ್ ಬಂಧುಗಳಿಗೆ 4% ರಿಸರ್ವೇಷನ್ ನ ತಂದುಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಬಹುಶಃ ನೀವೇನು ಯಶಸ್ಸುಗೊಳಿಸಿದ್ದೀರಿ ಇವತ್ತು ನಿಮ್ಮಲ್ಲಿ ನನ್ನ ಕೊನೆಯ ಉಸಿರು ಇರುವವರಿಗೆ ಈ ಜಿಲ್ಲೆಯ ಅಭಿವೃದ್ಧಿ ಜೊತೆಯಲ್ಲಿ ನಾಡಿನ ಅಭಿವೃದ್ಧಿಯನ್ನ ನಾನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಂಚರತ್ನ ಯೋಜನೆಗಳು 5 ಕಾರ್ಯಕ್ರಮ ಈ ನಾಡಿನ ಪ್ರತಿ ಕುಟುಂಬಗಳ ಬದುಕಿಗೆ ಒಂದು ಹೊಸ ಭವಿಷ್ಯವನ್ನ
बदकना कार्यक्रम अब दलित समाज हिंदू वर्ग इतनी अल्पसंख्याक बदक आंतरत्न कार्यक्रम मुखातर यह नाड़ कटे नानेन एरूवे लक्ष कोटि हणव कार्यक्रम के वंदु आरूवे लक्ष कोटि हणव ना संग्रह स्वंत सरकार स्पष्ट सरकार यह राज्य तेरे अदर एर बारी हृदय चिकित्से आगदू ना मेले ना शरीर के आगद हलवा रीतिया श्रम इतना नान यारोस्कर होराटे दयवू तवे योचने होराट नवार्थिकना कड़ बड़वर यारी महिला तायंदर कण्डल बड़वर नीर ऐन इू पार तरली ना कार्यक्रम रूप से नोटे वर्ष सरकार तुम स्पष्ट बहुमत सरकार जनता दल के मुखातर इवत मत ನಾನು ಮನವಿ ವಿಶೇಷವಾಗಿ ಮಾಡುವು ನೀವು ಕಳಿಸಿರತಕ್ಕಂತ ಹಾಸನ ಜಿಲ್ಲೆಯ ಮಣ್ಣಿನ ಮಗ ರೈತನ ಮಗ ಸನ್ಮಾನ್ಯ ದೇವೇಗೌಡರು ಮೇ 18ನೇ ತಾರೀಕು 91 ವರ್ಷ ತುಂಬಿ 92 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಈ ಆರೋಗ್ಯದ ಸಮಸ್ಯೆ ನಡುವೆ ನನ್ನ ರೈತರು ನನ್ನ ಬಡವರು ಇವತ್ತು ಕೊರತಕ್ಕಂತ ದೇವೇಗೌಡರಿಗೆ ಹಾಸನ ಜಿಲ್ಲೆಯ ಮಹಾಜನತೆ ಮೇ 18 ಕ್ಕೆ ಅವರ ಹುಟ್ಟುಹಬ್ಬ ಏನಿದೆ ಮೇ 13 ಮತ ಎಣಿಕೆ ದಿನಾಂಕ ಮತದಾನದ ದಿನಾಂಕ ಮೇ 10 ದೇವೇಗೌಡರಿಗೆ ಮೇ 18 ಕ್ಕೆ ಹಾಸನ ಜಿಲ್ಲೆಯ ನನ್ನ ತಂದೆ ತಾಯಿಂದರು ಕೈ ಜೋಡಿಸಿ ಮನವಿ ಮಾಡುತ್ತೇನೆ ಈ ವೇದಿಕೆ ಮುಖಾಂತರ ನಾನು ಇನ್ನೂ 12 13 ದಿನ ಸುಮಾರು 100 ವಿಧಾನಸಭಾ ಕ್ಷೇತ್ರಕ್ಕೆ ಪ್ರವಾಸವನ್ನ ಮಾಡಬೇಕಾದಂತ ಹಿನ್ನೆಲೆಯಲ್ಲಿ ರೇವಣ್ಣ ಅವರ ಸಮ ಏನಿದೆ ದಯವಿಟ್ಟು ತಾವೆಲ್ಲ ಗಮನಿಸಿ ದೇವೇಗೌಡರಿಗೆ ಏಳಿಕೆ ಏಳು ಸ್ಥಾನಗಳನ್ನ ಮೇ 13ನೇ ತಾರೀಕಿನ ಮತ ಎಣಿಕೆ ದಿನ ಉಡುಗೊರೆಯನ್ನ ಮೇ 18 ಕ್ಕೆ 92ನೇ ವಯಸ್ಸಿಗೆ ಪಾದಾರ್ಪಣೆ ಮಾಡತಕ್ಕಂತ ನಿಮ್ಮ ಮನೆಯ ತಾತ ಅಂತ ಕರೀತಿರೋ ಅಪ್ಪ ಅಂತ ಕರೀತಿರೋ ಆ ವ್ಯಕ್ತಿ ಜೀವನದಲ್ಲಿ ಏನು ಶ್ರಮಪಟ್ಟಿದ್ದಾರೆ ಇದೀ ಅವರ ಜೀವನವೆಲ್ಲ ರೈತರಿಗೆ ಮುಡಿಪಿಟ್ಟಿದ್ದಾರೆ ಅವರು ಯಾವುದೇ ರೀತಿಯ ಹಣದ ಆಮಿಷಗಳು ಯಾವುದೇ ರೀತಿಯ ಒಂದು ಅವರ ಜೀವನದಲ್ಲಿ ನೆಮ್ಮದಿಯನ್ನ ಕಂಡಿಲ್ಲ ದಿನಕ್ಕೆ 24 ಗಂಟೆ ಜನತೆಯ ಬಗ್ಗೆ ಆ ನೋವನ್ನ ಅವರು ಏರ್ಪಡಿಸಿದ್ದಾರೆ ಬಹಳ ಜೀವನದಲ್ಲಿ ನೊಂದಿದ್ದಾರೆ ನೀವು ಮೇ 18 ಕ್ಕೆ ಏಳಿಕೆ ಏಳು ಸ್ಥಾನಗಳನ್ನ ದೇವೇಗೌಡರ ಮಡಲಿಗೆ ಉಡುಗೊರೆಯಾಗಿ ಕೊಟ್ಟು ಸ್ಪಷ್ಟ ಬಹುಮತದ ಸರ್ಕಾರವನ್ನ ತರಬೇಕು ಅಂತ ಹೇಳಿ ಇವತ್ತು ವಿಶೇಷವಾಗಿ ಬಹುಶಃ ಈ ಜನಗಳನ್ನ ನಿಮ್ಮೆಲ್ಲರ ಉತ್ಸಾಹವನ್ನ ನೋಡಿದ್ರೆ ಇವತ್ತಿನ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಬಹುಶಃ ನಾಳೆಯಿಂದ ಅದು ಎಷ್ಟು ದುಡ್ಡಿನ ಉಳಿತಾಯ ಗೊತ್ತಿಲ್ಲ ಎಷ್ಟು ಹಣ ಇವತ್ತು ಚಲನೆ ಗೊತ್ತಿಲ್ಲ ನಮಗೆ ಆದರೆ ಅವನು ಏನೇ ದುಡ್ಡು ಕೊಡಲಿ ಬಿಜೆಪಿಯ ನೋಟು ಸ್ವರೂಪಿಗೆ ಓಟು ಬಿಜೆಪಿಯ ನೋಟು ಸ್ವರೂಪಿಗೆ ಓಟು ದಯವಿಟ್ಟು ನಿಮ್ಮನ್ನು ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ರಮವನ್ನ ಏನು ಯಶಸ್ವಿಗೊಳಿಸಿದ್ದೀರಿ ಇವತ್ತಿನ ಕಾರ್ಯಕ್ರಮವನ್ನ ಬಹುಶಃ ರಾಜ್ಯದ ಇತಿಹಾಸದಲ್ಲೇ ಒಂದು ದಾಖಲೆಯ ನಿರ್ಮಾಣ ಮಾಡಿದ್ದೀರಿ ಹಾಸನದ ಮಹಾಜನತೆ ರಾಜ್ಯದ ಇತಿಹಾಸದಲ್ಲಿ ಇವತ್ತು ವಿಶೇಷವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವ ಪೂರ್ವಕ ವಂದನೆಗಳನ್ನು ಸಲ್ಲಿಸೋದು ಅಷ್ಟೇ ಅಲ್ಲ ವಿಶೇಷವಾಗಿ ಇವತ್ತು ಸ್ವರೂಪಿಗೆ ನಾನು ತಾಯಿಯ ಸ್ಥಾನದಲ್ಲಿ ನಿಂತು ಸ್ವರೂಪಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಭವಾನಿ ಅವರು ನಿನ್ನೆ ದಿನ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಅವರೇನು ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಇವತ್ತು ಅವರ ಹೃದಯದಲ್ಲಿ ಯಾವುದೇ ರೀತಿಯ ಕಲ್ಮಶಗಳಿಲ್ಲದೆ ಸ್ವರೂಪ ನನ್ನ ಮಗ ಇದ್ದಾಗೆ ಅವರ ಗೆಲುವಿಗೆ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅಂತಕ್ಕಂತ ಮಾತನ್ನು ನಿನ್ನೆಯ ಕಾರ್ಯಕರ್ತರ ಸಭೆಯಲ್ಲಿ ನಿಂತಿದ್ದಾರೆ ವಿಶೇಷವಾಗಿ ನಾಡಿನ ಜನತೆ ಏನೋ ದೇವೇಗೌಡರ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಏನೋ ಆಗ್ಬಿಡುತ್ತೆ ಅಂತ ಏನೋ ಒಂದು ಪ್ರತಿದಿನ ಮಾಧ್ಯಮದಲ್ಲಿ ಇತ್ತು ಅದೆಲ್ಲದಕ್ಕೂ ಅಂತಿಮ ತೆರೆಯನ್ನ ಎಳೆದಿದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಎಲ್ಲ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ
ನಿಮ್ಮೆಲ್ಲರಿಗೆ ಭಗವಂತ ಆ ತಾಯಿ ಆಸನಂಬೆ ಒಳ್ಳೆಯದನ್ನು ಮಾಡಲಿ ಅಂತಕಂತ ಶುಭಾರೈಸಿ ನಿಮ್ಮ ಮುಂದೆ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.